ಬಾಲಮುರಳಿ ಕೃಷ್ಣ, ಒಂದು ಕೋಲ್ಟಿ. ಸರಿ ಅಣ್ಣ. ಅಲಿ, ಆ ಫೋನ್ ನೋಡು. ಯಾ ಹಲೋ ಜಗಪ್ಪ. ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ, ಹೋದ ಕೆಲಸ ಏನಾಯ್ತು ಹೇಳು. ಬಂದು ಹೇಳ್ತೀನಿ ಬಿಡು. ಹಲೋ, ನಾನು ಕೆಫೆಲಿ ಇದ್ದೀನಿ, ಬಂದು ಪಿಕಪ್ ಮಾಡು. ಹೋದ ಕೆಲಸ ಏನಾಯ್ತು? ಬಾರ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಫೋನ್ ಬ್ಯಾಟರಿ ಡೆಡ್ ಆಗಿದೆ, ಅರ್ಜೆಂಟ್ ಆಗಿ ಒಂದು ಫೋನ್ ಮಾಡಬೇಕು. ಇಫ್ ಯು ಡೋಂಟ್ ಮೈಂಡ್ ಒಂದು ಫೋನ್ ಮಾಡ್ಬೋದಾ? ಶ್ಯೂರ್. ಹಾಂ, ಒಂದೆರಡು ನಿಮಿಷದಲ್ಲಿ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾ, ಯು ಆರ್ ವೆಲ್ಕಮ್. ಯಾರು? ಲಾಸ್ಟ್ ಟೈಮ್ ನಾವು ತುಂಬಾ ಹೊತ್ತು ಫೋನಲ್ಲಿ ಮಾತಾಡಿದ್ವಿ, ಅಷ್ಟು ಬೇಗ ಮರ್ತು ಹೋಗ್ಬಿಟ್ಟ್ಯಾ? ಎಲ್ರು ನನ್ನ ಹತ್ರ ಮಾತಾಡೋದಕ್ಕೆ ಹೆದರ್ತಾರೆ. ಅಂಥದ್ರಲ್ಲಿ ನೀನ್ ನನಗೆ ಧಮಕಿ ಹಾಕ್ದೆ ನಿನ್ನ ಅದ್ ಹೇಗ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ಯೋ? ಎಲ್ಲಿದ್ಯೋ ಅಣ್ಣ? ಟೀ. ಜೈ, ಎನಿ ಗುಡ್ ನ್ಯೂಸ್? ಆದಿ, ಕಾಣಿಸದ್ನ ಸಾವಂದ್ರೆ ಭಯ ಇಲ್ಲ ಅಂತಂದೆ, ಮತ್ತೆ ಇದನ್ನ ನೋಡೋದಕ್ಕೆ ಧೈರ್ಯ ಇದೆಯಾ? ನಿನಗ್ ಬೆಂಕಿ ಹತ್ಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸ್ದೆ, ಅದೇ ನನಗ್ ಹತ್ಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಹೈದರಾಬಾದ್ಗೆ ಬಂದಿದ್ದೀನಿ. ಇನ್ನ ನನ್ ದುಡ್ಡೆಲ್ಲಿದೆ ಅಂತ ಕೇಳಲ್ಲ, ತಗೋ ಅಂತ ನೀನೇ ನನ್ನ ಹಿಂದೆ ಹುಡುಕೊಂಡ್ ಬರ್ತೀಯ. ಅವನು ಸಾಯೋಕ್ ಮುಂಚೆ ನಿನ್ಗೆ ಏನ್ ಹೇಳ್ದ ಅಂತ ನನಗ್ ಗೊತ್ತಾಗ್ಬೇಕು. ಆ ವಿಷಯ ನೀನ್ ನನ್ಗೆ ಹೇಳೋವರೆಗೂ ನೀನ್ ಯಾರ ಜೊತೆ ಮಾತಾಡ್ತೀಯೋ ಅವ್ರು ಸಾಯ್ತಾರೆ. ಅವ್ರು ನಿನಗೆ ಗೊತ್ತಿರೋರ ಗೊತ್ತಿಲ್ದೇ ಇರೋರ ಚಿಕ್ಕವರ ದೊಡ್ಡವರ ಯಾವುದು ನೋಡೋದಿಲ್ಲ. ಆಟ ಶುರುವಾಗಿ ಅರ್ಧ ಗಂಟೆ ಆಯ್ತು. ಈ ಅರ್ಧ ಗಂಟೆಯಲ್ಲಿ ನಿನ್ ಜೊತೆ ಮಾತಾಡಿದ ಮೂವರಲ್ಲಿ ಇಬ್ರು ಸತ್ತಿದ್ದಾರೆ. ಪಾಪ ಮೂರನೇ ಅವನು ಬಿಟ್ಬಿಡಿ ಅಂತ ಕಾಲಕ್ ಬಿದ್ದು ಅಳ್ತಾ ಇದ್ದಾನಂತೆ. ನೀನೇನಿಲ್ಲಿ? ನಿಮ್ಮ ಅಪ್ಪ ಅಮ್ಮ ನಿನ್ನ ಕೇಳ್ಕೊಂಡು ಕೆಫೆ ಹತ್ರ ಬಂದಿದ್ರು. ಸಡನ್ ಆಗಿ ಆಕ್ಸಿಡೆಂಟ್ ಆಗೋಯ್ತು, ಏನು ಮಾಡೋಕ್ಕಾಗಿಲ್ಲ, ಯಾರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಚಿಕ್ಕಪ್ಪ ಬಿಡ್ರ,